ಚಿಂಚೋಳಿ ತಹಸೀಲ್ದಾರ್ ಪತ್ರಿಕಾ ಹೇಳಿಕೆ ಹಾಸ್ಯಾಸ್ಪದ. ಜೆಡಿಎಸ್ ಮುಖಂಡ ಸಂಜೀವನ್ ಲೇವಡಿ ಹೌದು, ಚಿಂಚೋಳಿ ತಹಸೀಲ್ದಾರ್ ಚಿಟ್ಟಿನಾಡು ಸಿಮೆಂಟ್ ಕಾರ್ಖಾನೆ ಬಗ್ಗೆ ಹೇಳಿಕೆ ಕೊಟ್ಟು ಭೂಮಿ ಕಳೆದುಕೊಂಡವರಿಗೆ ಸಂಸದ ಹಾಗೂ ಶಾಸಕರ ಮುತುವರ್ಜಿಯಿಂದ ಕಂಪನಿಯಲ್ಲಿ ಉದ್ಯೋಗಾವಕಾಶ ನೀಡಲಾಗಿದೆ ಎಂದು ಹೇಳಿರುವುದು ಹಾಸ್ಯಾಸ್ಪದವಾಗಿದೆ. ಇವರ ಹೇಳಿಕೆ ಖಂಡಿಸುತ್ತೇನೆ ಎಂದು ಜೆಡಿಎಸ್ ಮುಖಂಡ ಸಂಜೀವನ್ ತಹಸೀಲ್ದಾರ್ ಅರುಣ್ ಕುಮಾರ್ ಕುಲಕರ್ಣಿ ವಿರುದ್ಧ ಕಿಡಿಕಾರಿದರು. ಕಳೆದ 10 ವರ್ಷಗಳಿಂದ ಭೂಮಿ ಕಳೆದುಕೊಂಡ ಭೂ ಸಂತ್ರಸ್ತರಿಗೆ ಉದ್ಯೋಗ ನೀಡಿದ ಕಂಪನಿ ಜೆಡಿಎಸ್ ವತಿಯಿಂದ ಮಾಡಿದ ಹೋರಾಟಕ್ಕೆ ಮಣಿದು ಕೆಲಸ ನೀಡಿದೆ. ವಿನಃ ಶಾಸಕ ಹಾಗೂ ಸಂಸದರ ಪಾತ್ರ ಇದರಲ್ಲಿ ಏನೂ ಇರುವುದಿಲ್ಲ. ಒಂದು ವೇಳೆ ಶಾಸಕರು ಸಂಸದರು ಇಷ್ಟು ಮುತುವರ್ಜಿ ವಹಿಸಿದರೆ ಈ ಭೂಮಿ ಕಳೆದುಕೊಂಡ ಸಂತ್ರಸ್ತರು ಇಷ್ಟು ವರ್ಷಗಳವರೆಗೆ ಕಾಯುವ ಸ್ಥಿತಿ ನಿರ್ಮಾಣವಾಗುತ್ತಿರಲಿಲ್ಲ. ನಾವು ಮಾಡಿದ ಹೋರಾಟಕ್ಕೆ ಮಣಿದು ಕಂಪನಿ ಭೂ ಸಂತ್ರಸ್ತರಿಗೆ ನೀಡಿದ ಕೆಲಸವನ್ನು ಅರಗಿಸಿಕೊಳ್ಳದ ಶಾಸಕ ಡಾಕ್ಟರ್ ವಿನಾಶ್ ತಹಸೀಲ್ದಾರ್ ಮೂಲಕ ಬಲ ಪ್ರಯೋಗಿಸಿದ್ದಾರೆ. ತಹಸೀಲ್ದಾರ್ ಜನಸಾಮಾನ್ಯರ ಅಧಿಕಾರಿಯೋ ಅಥವಾ ಬಿಜೆಪಿ ಪಕ್ಷದ ವಕ್ತಾರೋ ಸ್ಪಷ್ಟಪಡಿಸಬೇಕು. ತಹಸೀಲ್ದಾರ್ ಕುಲಕರ್ಣಿಯವರ ಈ ಹೇಳಿಕೆ ವಿರುದ್ಧ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರು ಸಲ್ಲಿಸಲಾಗುವುದು ಎಂದು ಸಂಜೀವನ್ ತಿಳಿಸಿದರು. ಚಿಂಚೋಳಿ ಮತಕ್ಷೇತ್ರದಲ್ಲಿ ಕೆಳದಂಡೆ ಮುಲ್ಲಮಾರಿ ಹಾಗೂ ಅಕ್ರಮ ಗಣಿಗಾರಿಕೆ ಸೇರಿದಂತೆ ಇತರೆ ಭ್ರಷ್ಟಾಚಾರ ಚಟುವಟಿಕೆಗಳು ನಡೆದರೂ ಕಣ್ಮುಚ್ಚಿ ಕುಳಿತ ತಹಸೀಲ್ದಾರ್ ಚಟ್ಟಿನಾಡು ಕಂಪನಿಯ ಪರ ಶಾಸಕರ ವತಿಯಿಂದ ಧ್ವನಿಯೆತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಯಾಕಪ್ಪ ಪ್ರಶ್ನಿಸಿದರು. ನಾನು ಶಾಸಕನಾದ ತಕ್ಷಣ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸುತ್ತೇನೆ ಎಂದು ಭರವಸೆ ನೀಡಿ ಗೆಲುವು ಸಾಧಿಸಿದ ಶಾಸಕ ಡಾಕ್ಟರ್ ವಿನಾಯ್ ಜಾಧವ್ ಅವರ ಭರವಸೆಯಲ್ಲಿ ಹೋಯಿತು. ಚಿಂಚೋಳಿ ನಾಗರಿಕರು ಎಲ್ಲವನ್ನೂ ಅರ್ತಿದ್ದಾರೆ. ಶಾಸಕರೇ, ತಾವು ಮುಂದೆ ಬಾರದೆ ಅಧಿಕಾರಿಗಳ ಮೂಲಕ ಹೇಳಿಕೆ ಕೊಟ್ಟಿರುವುದು ಬಿಟ್ಟು ಬಿಡಿ. ಮತಕ್ಷೇತ್ರದ ಅಭಿವೃದ್ಧಿಗಾಗಿ ನೀವು ಎಷ್ಟು ಅನುದಾನ ತಂದಿದ್ದೀರಿ ಮೊದಲು ಸ್ಪಷ್ಟಪಡಿಸಿ ಎಂದು ಶಾಸಕರಿಗೆ ಬಹಿರಂಗ ಚರ್ಚೆಗೆ ಸಂಜೀವನ್ ಆಹ್ವಾನಿಸಿದರು. ಕ್ಷೇತ್ರದಲ್ಲಿ ಅಪ್ಪ ಮಕ್ಕಳ ಆಟ ಇನ್ನು ಮುಂದೆ ನಡೆಯುವುದಿಲ್ಲ. ನೀವು ಎಷ್ಟು ಸುಳ್ಳಾಡುತ್ತಿದ್ದೀರಿ ಎಂಬುದನ್ನು ಮತದಾರರು ಈಗಾಗಲೇ ಅರ್ತಿದ್ದಾರೆ. ಮುಂದಿನ ಚುನಾವಣೆಗಳಲ್ಲಿ ಜನಸಾಮಾನ್ಯರು ತಕ್ಕ ಪಾಠ ಕಲಿಸುವುದು ಗ್ಯಾರಂಟಿ ಎಂದು ಸಂಜೀವನ್ ಭವಿಷ್ಯ ನುಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಅಧ್ಯಕ್ಷ ರವಿಶಂಕರ್ ರೆಡ್ಡಿ ಮುತ್ತಂಗಿ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶೇಖ್ ಮುಕ್ತಾರ್ ಇಟ್ಲಿ, ಪುರಸಭಾ ಸದಸ್ಯ ನಾಗೇಂದ್ರಪ್ಪ ಗೋರಂಪಳ್ಳಿ, ಐನೊಳಿ ಪಂಚಾಯತ್ ಸದಸ್ಯ ಸೈಯದ್ ಅಸ್ಫಾ ಕೂಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, ಈ7 ನ್ಯೂಸ್, ಚಿಂಚೋಳಿ. ತಾಲೂಕಿನಲ್ಲಿಯೇ ಕಳೆದುಕೊಂಡ ಚಿಂಚೋಳಿ ತಾಲೂಕಿನಲ್ಲಿಯೇ ಕೆಳದಂಡೆ ಮುಲ್ಲಮಾರಿ ಯೋಜನೆಯ ವಿವಿಧ ಕಾಮಗಾರಿಗಳು ನವೀಕರಣ ಸುಮಾರು 190 ಕೋಟಿ ರೂಪಾಯಿಗಳು 2017 ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಉಮೇಶ್ ಜಾಧವ್ ಅವರು ಮೊದಲ ಬಾರಿಗೆ ಶಾಸಕರಾಗಿದ್ದಾಗ ಆಗಿನ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿತ್ತು. ಕೇವಲ 3 ವರ್ಷಗಳ ಅವಧಿಯಲ್ಲಿ ಈ ಎಲ್ಲ ಕಾಮಗಾರಿಗಳು ಸಂಪೂರ್ಣ ನಾಶವಾಗುತ್ತಿವೆ. ಈ ಹಣ ದುರುಪಯೋಗ ಕೂಡ ಬಿಜೆಪಿ ಶಾಸಕರು ಹಾಗೂ ಸಂಸದರು ಹೊಣೆಗಾರರೆಂದು ಒಪ್ಪಿಕೊಳ್ಳಲಿ. ಬಿಜೆಪಿ ಪಕ್ಷದ ಅಧಿಕಾರಕ್ಕೆ ಬಂದ ತಕ್ಷಣ ಚಿಂಚೋಳಿಯಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸುತ್ತೇವೆಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿಕೆ ಇಂದಿಗೂ ಪ್ರಗತಿ ಕಂಡಿಲ್ಲ. ಕೇವಲ ಡಾಂಬಿಕ ಪ್ರದರ್ಶನದಿಂದ ಜನರನ್ನು ಮೋಸ ಮಾಡಲು ಸಾಧ್ಯವಿಲ್ಲ. ಅಧಿಕಾರಿ ವರ್ಗದವರು ನಮ್ಮ ತಾಲೂಕಿನ ಜನಸಾಮಾನ್ಯರ ಸೇವಾ ಮಾಡಬೇಕು ಹೊರತು ರಾಜಕೀಯ ಪಕ್ಷಗಳ ಕಾರ್ಯಕರ್ತರಂತೆ ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಗುಲಾಮಗಿರಿಯಾಗಿ ಮಾಡಬಾರದು. ತಮ್ಮ ಅನ್ನೋದಕ್ಕಿಂತ ಶಾಸಕರು ಬಿಜೆಪಿ ಪಕ್ಷದ ಏಜೆಂಟ್ರಾಗಿ ಇವತ್ತು ಈ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ವಿಶೇಷವಾಗಿ ಹೇಳಬೇಕಾಯ್ತು ಅಂತಂದ್ರೆ ಇದೇ ದಂಡಾಧಿಕಾರಿಗಳು 1ನೇ ತಾರೀಕಿಗೆ ಅವ್ರು ಕೊಟ್ಟಂತ ಇದು ಚಿಟ್ಟಿನಾಡದ 1ನೇ ತಾರೀಕು 2021 ಹಾ ನಮಗೆ ಕೊಟ್ಟಿದ್ದ ಆದೇಶ ಪತ್ರ ಕಂಪನಿದವ್ರು ಕೊಟ್ಟಿದ್ದು. ಅದಾದ ನಂತರ ತಕ್ಷಣವೇ ಮರುದಿನ 2ನೇ ತಾರೀಕು ಮತ್ತೊಂದು ಹೊರಡಿಸ್ತಾರ ಕಿ ಇದಕ್ಕೆ ಶಾಸಕರು ಸಂಸದರು ಹಾಗೂ ಕೈಗಾರಿಕಾ ಸಚಿವರು ಉಸ್ತುವಾರಿ ಸಚಿವರು ಇವರೆಲ್ಲರೂ ಹೇಳಿ ಇದಕ್ಕೆ ಇವತ್ತು ಉದ್ಯೋಗ ಅವಕಾಶ ಮಾಡಿಕೊಟ್ರ ಅಂತ ಹೇಳ್ತಾರೆ. ಇದರ ಅರ್ಥ ಕಿ ಮೊದಲು ಕೊಟ್ಟಿರೊಂದು ಆದೇಶವನ್ನು ಕೂಡ ಅವರೇ ಕೊಟ್ಟಿದ್ದು. ಎರಡನೇದು ಅಂತಂತಂದ್ರೆ ಇದ್ರ ಏನು ತೋರಿಸ್ಕೊಡ್ತದೆ ಅಂತಂದ್ರೆ ಮೇಲ್ನೋಟಕ್ಕ ಈ ಶಾಸಕರು ಸಂಸದರು ಇವರೇನು ಈ ನಮ್ಮ ವಿಜಯೋತ್ಸವ ನೋಡಿದ ತಕ್ಷಣ ಚಿಂಚೋಳಿ ಭಾವಿಸಿ ಸಂಸದರ ಕಲಬುರಗಿ ಸಂಸದರಾದಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರು ಹಾಗೂ ನಮ್ಮ ಚಿಂಚೋಳಿ ಶಾಸಕರಾದ ಅವಿನಾಶ್ ಜಾಧವ್ ಅವರು ಇವತ್ತು ಆ ಚಿಟ್ಟಿನಾಡ್ ಫ್ಯಾಕ್ಟ್ರಿದವ್ರ ಮೇಲೆ ಒತ್ತಡ ಹಾಕಿ ತಹಸೀಲ್ದಾರ್ ಮುಖಾಂತರ ಅವ್ರ ಮ್ಯಾಗ ಒತ್ತಡ ಹಾಕಿ ಪತ್ರಿಕೆ ಲಿಖಿತ್ನಾಗ ತೊಗೊಂಡು ಇವತ್ತು ಪತ್ರಿಕಾ ಪ್ರಕಟಣೆ ಇವತ್ತಿನ ದಿವಸ ಏನು ದಂಡಾಧಿಕಾರಿಗಳು ಇವತ್ತು ಚಿಂಚೋಳಿ ತಾಲೂಕಿನ ದಂಡಾಧಿಕಾರಿ ಮಾಡ್ಯಾರ ಇದು ಅದು ಸರಿಯಲ್ಲ.
ಅವರು ಒಂದು ಸರ್ಕಾರಿ ನೌಕರ ಇದ್ದವರು ಸರ್ಕಾರಿ ನೌಕರಾಗಿ ಸಾರ್ವಜನಿಕರ ಕೆಲಸ ಮಾಡಬೇಕು ಇವತ್ತು ಚುನಾಯಿತ ಪ್ರತಿನಿಧಿ ಆದಂತ ಶಾಸಕರದು ಸಂಸದರದು ಏಜೆಂಟ್ ಆಗಿ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮ ವಾಹಿನಿ ಮುಖಾಂತರ ಒತ್ತಾಯಿಸ್ತೀನಿ ಖಂಡಿತವಾಗಿ ರವಿಕುಮಾರ್ ಸೆಕ್ರೆಟರಿ ಆಫ್ ಗವರ್ಮೆಂಟ್ ಕರ್ನಾಟಕನು ಕೂಡ ಈಗಾಗಲೇ ಒಂದು ಪತ್ರಿಕಾದಾಗ ಇವತ್ತು ನಾವು ಇದಾಗಿದ್ದ ತಕ್ಷಣ ಆ ಪತ್ರಿಕೆದ ಒಂದು ಇದು ಹಚ್ಚಿಕೊಂಡು ನೇರವಾಗಿ ಅವ್ರಿಗೂ ಚೀಫ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಕರ್ನಾಟಕನು ಕೂಡ ಇವತ್ತು ನಮ್ಮ ತಹಸೀಲ್ದಾರ ಅವ್ರ ಮ್ಯಾಗ ಕಂಪ್ಲೇಂಟ್ ಕೊಡ್ತೀವಿ ಯಾಕಂತಂದ್ರೆ ಇದು ಒಂದು ತೋರಿಕೆಗೆ ಇದಲ್ದೇ ಸುಮಾರು ಹತ್ತಾರು ಹಲವಾರು ಅವ್ಯವಹಾರು ಕೆಲಸಗಳು ಇವತ್ತು ತಹಸೀಲ್ದಾರ್ ಮುಖಾಂತರ ನಡೀತಾ ಇದೆ ಇದೇ ಒಂದು ಎರಡು ತಿಂಗಳ ಹಿಂದೆ ಇಲ್ಲಿ ಚಿಟ್ಟಿನಾಡ್ ಕಂಪನಿ ಎದುರನ್ನೇ ಕಲ್ಲೂರದಲ್ಲಿ ಒಂದು ಜಿಪ್ಸಮ್ ತಂದು ಬೇರೆ ಕಡೆ ವಿಷಭರಿತವಾದಂಥ ಜಿಪ್ಸಮ್ ತಯಾರು ಮಾಡ್ತಾ ಇದ್ದಿದ್ದು ತಹಸೀಲ್ದಾರ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಏನು ಸರ್ ನಂಬಲ್ಲಿ ಇಷ್ಟೊಂದು ಇದು ನಡೆದದಂತ ಹೇಳಿದ್ರೆ ತಾವು ನೋಡಬಾರ್ದೇನು ಅಂತಂದ್ರೆ ನನಗೆಲ್ಲ ಗೊತ್ತಿದ್ದೇ ರೀ ಶಾಸಕರು ನಾವೆಲ್ಲರೂ ಕಲಿತೆ ಗೊತ್ತಾಗಿ ಸುಮ್ ಕುಂತೀವಿ ಅಂತ ನಾವು ಒಂದು ನೇರವಾದ ಉತ್ತರ ಇವತ್ತು ತಹಸೀಲ್ದಾರ್ ಕೊಡ್ತಾರೆ. ಇಂಥ ಸಮಸ್ಯೆ ಬಂದಾಗ ತಾವ್ ಯಾಕೆ ಹೋರಾಟ ಕೇಳಿದಿಲ್ಲ ಅಂತ ಅಲ್ಲ ನಾವು ಹೋರಾಟ ಕೇಳಿದೀವಿ ಅವ್ರ ತಹಸೀಲ್ ಆಫೀಸ್ ಎದುರು ಕಚೇರಿ ಎದುರು ಹೋರಾಟ ಮಾಡಿ ಮನವಿನೂ ಕೊಟ್ಟಿವಿ ಆ ಕೊಟ್ಟಿದಾಗ ಮಾತ್ರ ಅದು ಬಂದಾಗಿತ್ತು. ಅವ್ರಿಗೆ ಹೋಗಿ ಅಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಅವ್ರು ನೇರವಾಗಿ ಹೇಳ್ತಾರೆ ಇಲ್ಲ ಸರ್ ಇದು ಶಾಸಕರದು ಸಂಸದರದು ಒತ್ತಾಯ ಅದ ಅದಕ್ಕಾಗಿ ನಾವು ಗಪ್ಪಾಗಿದ್ದೇವೆ ಅಂತ ಅನ್ನೋದು ನೇರ ಉತ್ತರ ಕೊಡ್ತಾರೆ. ಅದಲ್ದೇನೆ ಇವತ್ತಿನ ದಿವಸ ಕಲ್ಲೂರು ಮಿರಿಯಾಣು ಕೃಷ್ಣಾಪುರು ಹತ್ತು ಹಲವಾರು ಗಣಿಗಾರಿಕೆ ಇವತ್ತು ಸಾಕಷ್ಟು ಅವ್ಯವಹಾರ ನಡೀತಾ ಇದೆ. ಯಾರೂ ಒಬ್ಬರು ಪರ್ಮಿಷನ್ ಇಲ್ಲದೆ ಬಡ ಜನರು ಯಾರನ್ನಾದರೂ ಮಾಡಬೇಕಾಗಿತ್ತು ಅಂದ್ರೆ ಅವ್ರಿಗೆ ಸ್ಥಗಿತಗೊಳಿಸ್ತಾರೆ. ಅದೇ ರೀತಿ ಇವ್ರಿಗೆ ಯಾರು ಇವ್ರಿಗೆ ಮಾಮೂಲು ಕೊಡ್ತಾರ ಅಂಥವ್ರಿಗೆ ವಿದೌಟ್ ಲೈಸೆನ್ಸ್ ಇವರು ಕನೆಕ್ಷನ್ನು ಕೊಡ್ತಾರೆ ಮತ್ತು ಇವ್ರ ಗಣಿಗಾರಿಕೆ ಮಾಲಕನು ಕೊಡ್ತಾರೆ. ವಿಶೇಷವಾಗಿ ಇದಾಗ ಉದಾಹರಣೆ ಹೇಳಬೇಕಾಯ್ತಂತಂದ್ರೆ ಮಿರಿಯಾಣ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಅಧ್ಯಕ್ಷರು ಅವರೇ ಖುದ್ದಾಗಿ ಒಂದು ಸರ್ಕಾರಿ ಭೂಮಿದಾಗ ಇವತ್ತು ಗರಣಿ ಭೂಮಿದಾಗ ಇವತ್ತಿನ ದಿವಸ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ. ಅದು ಆಲ್ರೆಡಿ ಅದ್ರ ಮ್ಯಾಗ ಕೇಸ್ ಆಗ್ಯದ ಅವ್ರಿಗೆ ಸೀಸ್ ಮಾಡ್ಯಾದರು ಆದ್ರೂ ಕೂಡ ಯಾವುದೇ ಭಯ ಇಲ್ಲದೇನೆ ಇವತ್ತು ಓಪನ್ ಆಗಿ ಇವತ್ತು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಇವರು ತಹಸೀಲ್ದಾರ್ ಅವರಿಗೆ ವಿಎಗೆ ಆರ್ಐಗೆ ಅವರಿಗೆ ಫೋನ್ ಮುಖಾಂತರ ಅವ್ರಿಗೆ ಮತ್ತೊಮ್ಮೆ ದೂರು ಸಲ್ಲಿಸಿ ತಹಸೀಲ್ದಾರ್ ಅವ್ರ ಕಚೇರಿಗೆ ಹೋಗಿ ಹೇಳಿದ್ರೆ ಸರ್ ಅದು ನೋಡ್ತೀವಿ ಅಂತಾರೆ ದಿನನಿತ್ಯ ಹಂಗೆ ಚಲ್ತಿರ್ತಾರೆ ಅಂದ್ರೆ ಇವ್ರಿಗೆ ಮಾಮೂಲು ಕೊಟ್ಟರೆ ಕೆಲಸ ಚಾಲು ಇಡ್ತಾರೆ ಇಲ್ದಿರಿಲ್ಲ ಏನು ಹೇಳ್ತಾರೆ ಇಲ್ಲ ಸರ್ ನಾವು ಮ್ಯಾಗೆಲ್ಲ ಕೊಡಬೇಕು ಮ್ಯಾಗ ಅಂದ್ರೆ ಯಾರಿಗೆ ಕೊಡಬೇಕು.